ಹಲೋ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇಂದಿನ ಅವಧಿಯಲ್ಲಿ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತು ತಿಳಿದುಕೊಳ್ಳೋಣ ವ್ಯಾಪ್ತಿ ಅಂತ ಹೇಳಿದ್ರೆ ಎಲ್ಲೆ ಮಿತಿ ಅಥವಾ ಕ್ಷೇತ್ರ ವ್ಯಾಪ್ತಿ ಎಂದರ್ಥ ರಾಜ್ಯಶಾಸ್ತ್ರದ ಅಧ್ಯಯನದ ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ರಾಜ್ಯಶಾಸ್ತ್ರಜ್ಞರು ವಿವಿಧ ರೀತಿಯಾಗಿರುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಾರೆ ಈ ಒಂದು ಭಿನ್ನ ಅಭಿಪ್ರಾಯಗಳ ಒಂದು ವ್ಯಾಪ್ತಿಯಲ್ಲಿಯೂ ಕೂಡ ಅವರ ಒಂದು ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವುದನ್ನು ಕೂಡ ನಾವು ನೋಡಬಹುದು ಸಾಮಾನ್ಯವಾಗಿ ರಾಜ್ಯಶಾಸ್ತ್ರ ವ್ಯಾಪ್ತಿಯಲ್ಲಿ ಮೂರು ರೀತಿಯಾಗಿರುವಂತಹ ಒಂದು ದೃಷ್ಟಿಕೋನಗಳನ್ನು ದೃಷ್ಟಿಕೋನಗಳನ್ನ ನಾವು ಗುರುತಿಸಬಹುದಾಗಿದೆ ಮೊದಲನೇದು ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಅದು ರಾಜ್ಯದ ಅಧ್ಯಯನ ಅನ್ನುವಂತಹ ಒಂದು ಒಂದು ಗುಂಪು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರತಕ್ಕಂತಹ ರಾಜಕೀಯ ಚಿಂತಕರುಗಳೆಂದರೆ ಬ್ಲಂಟ್ ಶ್ಲಿ ಗಾರ್ನರ್ ಮತ್ತು ಗ್ಯಾರಿಸ್ ಈ ಮೂರು ಜನ ರಾಜಕೀಯ ಚಿಂತಕರು ರಾಜ್ಯ ಅಂತ ಹೇಳಿದ್ರೆ ಅದು ಕೇವಲ ರಾಜ್ಯದ ಉಗಮ ಅದರ ಸ್ವರೂಪ ಸ್ವಭಾವ ಹಾಗೂ ರಾಜ್ಯದ ವಿವಿಧ ಬಗೆಗಳು ಮತ್ತು ರಾಜ್ಯದ ಕಾರ್ಯಗಳು ಇವುಗಳನ್ನು ಕುರಿತು ಮಾತ್ರ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾರೆ ಬ್ಲಂಟ್ಸ್ಲಿ ಗಾರ್ನರ್ ಮತ್ತು ಗ್ಯಾರಿಸ್ ಈ ಮೂರು ಜನ ರಾಜಕೀಯ ಚಿಂತಕರುಗಳು ಹಾಗೆಯೇ ಎರಡನೆಯ ಬಹುಮುಖ್ಯವಾಗಿರುವಂತಹ ದೃಷ್ಟಿಕೋನ ಸರ್ಕಾರದ ಅಧ್ಯಯನ ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಅದು ಕೇವಲ ಸರ್ಕಾರದ ಸ್ವರೂಪ ಸರ್ಕಾರದ ಸ್ವಭಾವ ಸರ್ಕಾರದ ವಿವಿಧ ಬಗೆಗಳು ಮತ್ತು ಸರ್ಕಾರದ ಕಾರ್ಯವಿಧಾನಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ಆ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಎರಡನೆಯ ಗುಂಪು ಇದರಲ್ಲಿ ಬಹಳ ಮುಖ್ಯವಾಗಿ ಲಿಕಾಕ್ ಮತ್ತು ಜಾನ್ ಶೀಲೆ ಅಂತಕ್ಕಂತಹ ರಾಜಕೀಯ ಚಿಂತಕರುಗಳನ್ನ ನಾವು ಗುರುತಿಸಬಹುದಾಗಿದೆ ಇವರ ಅಭಿಪ್ರಾಯದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಅಂತಕ್ಕಂಥದ್ದು ಕೇವಲ ಸರ್ಕಾರಕ್ಕೆ ಮಾತ್ರ ಸಂಬಂಧಪಟ್ಟಿರ್ತದೆ ಎಂಬುದಾಗಿರುತ್ತೆ ಇನ್ನು ಮೂರನೆಯ ದೃಷ್ಟಿಕೋನ ರಾಜ್ಯ ಮತ್ತು ಸರ್ಕಾರಗಳೆರಡರ ಅಧ್ಯಯನ ನೋಡಿ ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಅದು ಕೇವಲ ರಾಜ್ಯದ ಅಧ್ಯಯನ ಅಲ್ಲ ಅಥವಾ ಸರ್ಕಾರದ ಅಧ್ಯಯನ ಅಲ್ಲ ರಾಜ್ಯ ಮತ್ತು ಸರ್ಕಾರ ಇವುಗಳೆರಡರ ಅಧ್ಯಯನ ಎನ್ನುವಂತಹ ದೃಷ್ಟಿಕೋನವನ್ನ ಸಮಗ್ರವಾಗಿರುವ ದೃಷ್ಟಿಕೋನವನ್ನು ನೀಡುತ್ತಾರೆ ಗಿಲ್ ಕ್ರೇಸ್ಟ್ ಕೆಟಲ್ ಪಾಲ್ಜೆನೆಟ್ ಮತ್ತು ಲಾಸ್ಕಿ ಈ ನಾಲ್ಕು ಜನ ರಾಜಕೀಯ ಚಿಂತಕರು ಇವರ ಪ್ರಕಾರ ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಅದು ರಾಜ್ಯ ಮತ್ತು ಸರ್ಕಾರಗಳೆರಡರ ಅಧ್ಯಯನ ಎಂಬುದಾಗಿ ನಾವು ಹೇಳಬಹುದಾಗಿದೆ ಹೀಗೆ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಮೂರು ಮುಖ್ಯ ದೃಷ್ಟಿಕೋನಗಳನ್ನು ನಾವು ಕಾಣಬಹುದಾಗಿದೆ ಮುಂದುವರಿದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಯುನೆಸ್ಕೋದ ಒಂದು ಸಮ್ಮೇಳನ ಪ್ಯಾರಿಸ್ನಲ್ಲಿ ನಡೆದಿದೆ ಈ ಒಂದು ಪ್ಯಾರಿಸ್ನಲ್ಲಿ ನಡೆದಿರುವಂತಹ ಒಂದು ಸಮ್ಮೇಳನ ಏನಿದೆ ಆ ಪ್ಯಾರಿಸ್ನಲ್ಲಿ ನಡೆದಿರತಕ್ಕಂತಹ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬಹುಮುಖ್ಯವಾಗಿ ನಾಲ್ಕು ಅಂಶಗಳನ್ನು ಏನು ಮಾಡಲಾಗಿದೆ ಗುರುತಿಸಲಾಗಿದೆ ಅಥವಾ ಸೇರ್ಪಡೆಗೊಳಿಸಲಾಗಿದೆ ಈ ನಾಲ್ಕು ಅಂಶಗಳನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ವಿಷಯ ವಸ್ತುಗಳನ್ನಾಗಿ ಅಳವಡಿಸಲಾಗಿದೆ ರಾಜ್ಯಶಾಸ್ತ್ರವು ಈ ಬಹುಮುಖ್ಯವಾಗಿ ಈ ನಾಲ್ಕು ಅಂಶಗಳನ್ನ ಅಧ್ಯಯನದ ವಸ್ತುವನ್ನಾಗಿ ಹೊಂದಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ ಅಂತಹ ಬಹುಮುಖ್ಯವಾಗಿರುವಂತಹ ಅಂಶಗಳೆಂದ್ರೆ ಮೊದಲನೇದಾಗಿ ರಾಜಕೀಯ ಸಿದ್ಧಾಂತ ಪೊಲಿಟಿಕಲ್ ಥಿಯರಿ ಅಂತ ಹೇಳ್ಬೋದಾಗಿದೆ ಹಾಗೆಯೇ ರಾಜಕೀಯ ಸಂಸ್ಥೆಗಳು ರಾಜಕೀಯ ಸಂಸ್ಥೆಗಳಲ್ಲಿ ಅನೇಕ ಸಂಸ್ಥೆಗಳನ್ನು ನೀವು ಗುರುತಿಸಬಹುದು ರಾಜಕೀಯ ಪಕ್ಷಗಳು ಹಾಗೆಯೇ ಕೆಲವೊಂದು ಸ್ಥಳೀಯ ಸರ್ಕಾರಗಳು ಒತ್ತಡದ ಗುಂಪುಗಳು ಇವುಗಳೆಲ್ಲವೂ ಕೂಡ ರಾಜಕೀಯ ಸಂಸ್ಥೆಗಳಲ್ಲಿ ಬರ್ತದೆ ಹಾಗೆಯೇ ಮೂರನೇದು ಚಲನಾತ್ಮಕವಾಗಿರುವಂತಹ ಒಂದು ರಾಜಕೀಯ ಡೈನಮಿಕ್ ಪಾಲಿಟಿಕ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಅನೇಕ ರಾಜಕೀಯ ಸಂಸ್ಥೆಗಳೇನಿದಾವೆ ಅಂತಹ ರಾಜಕೀಯ ಸಂಸ್ಥೆಗಳು ಸದಾ ಏನಾಗ್ತಿರ್ತವೆ ಅಂತಂದರೆ ಬದಲಾವಣೆಯನ್ನು ಬದಲಾವಣೆಗಳಿಗೆ ಒಳಪಟ್ಟಿರ್ತವೆ ಸದಾ ಅವು ಏನಾಗ್ತಿರ್ತವೆ ಅಂತಂದ್ರೆ ಬದಲಾಗುವ ಸ್ವರೂಪವನ್ನ ಹೊಂದಿರುತ್ತವೆ ಅದನ್ನ ನಾವು ಚಲನಾತ್ಮಕ ರಾಜಕೀಯ ಅಂತ ಹೇಳಿ ಕರಿತೀವಿ ಹಾಗೆ ನಾಲ್ಕನೇದು ಅಂತಾರಾಷ್ಟ್ರೀಯ ಸಂಬಂಧ ಸೊ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಆಡಳಿತ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇವುಗಳನ್ನ ಕುರಿತಂತೆ ನಾವು ಅಭ್ಯಾಸವನ್ನು ಮಾಡ್ತೇವೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯ ವ್ಯಾಪ್ತಿಯಲ್ಲಿ ಬರುವಂತಹ ಬಹುಮುಖ್ಯವಾಗಿರುವಂತಹ ಅಂಶಗಳನ್ನ ಪ್ಯಾರಿಸ್ ಸಮ್ಮೇಳನದಲ್ಲಿ ಗುರುತಿಸಲಾಗ್ತದೆ ಇನ್ನು ನಾವು ಈ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳನ್ನ ಒಟ್ಟಾರೆಯಾಗಿ ಅಭ್ಯಾಸವನ್ನ ಮಾಡೋದಾದ್ರೆ ಅವುಗಳನ್ನ ನಾವು ಈ ಕೆಳಕಂಡಂತೆ ವಿವರಣೆ ಮಾ ವಿವರಿಸ್ತಾ ಹೋಗ್ಬೋದು ಮೊದಲನೇದು ರಾಜ್ಯ ಮತ್ತು ಸರ್ಕಾರ ನಾನು ಈಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರ ಇವುಗಳೆರಡರ ಒಂದು ಅಧ್ಯಯನವಾಗಿದ್ದು ರಾಜ್ಯ ಅಂತಕ್ಕಂಥದ್ದು ಅಮೂರ್ತ ಸ್ವರೂಪದಲ್ಲಿರ್ತದೆ ನಾವು ರಾಜ್ಯವನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಆದರೆ ಸರ್ಕಾರವನ್ನು ನಾವು ಕಾಣಬಹುದಾಗಿದೆ ಸರ್ಕಾರ ಒಂದು ರೀತಿ ಆಡಳಿತದ ಯಂತ್ರವಿದ್ದಂತೆ ಅದು ಒಂದು ರೀತಿಯಲ್ಲಿ ರಾಜ್ಯದ ಮಧ್ಯವರ್ತಿಯಂತೆ ಏಜೆಂಟ್ನಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ರಾಜ್ಯ ಮತ್ತು ಸರ್ಕಾರ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬೋತ್ ಸೈಡ್ ಆಫ್ ಎ ಸಿಂಗಲ್ ಕಾಯಿನ್ ಇದ್ದ ಹಾಗೆ ಸಿ ರಾಜ್ಯ ಅಂತಕ್ಕಂಥದ್ದು ಸರ್ಕಾರವಿಲ್ಲದೆ ಇರುವಂತಹ ರಾಜ್ಯವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ಅಂತಹ ರಾಜ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಾಜ್ಯದ ಚಟುವಟಿಕೆಗಳನ್ನ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿರ್ವಹಣೆ ಮಾಡೋದನ್ನು ನೋಡಬಹುದು ಹಾಗಾಗಿ ರಾಜ್ಯ ಸರ್ಕಾರ ರಾಜ್ಯ ಮತ್ತು ಸರ್ಕಾರ ಇವುಗಳೆರಡರ ಅಧ್ಯಯನವೇ ರಾಜ್ಯಶಾಸ್ತ್ರದ ಬಹುಮುಖ್ಯವಾಗಿರುವಂತಹ ಒಂದು ವಿಷಯ ವಸ್ತು ಅಂತ ಹೇಳಬಹುದಾಗಿದೆ ಇವೆರಡನ್ನೂ ಕೂಡ ಕುರಿತು ಅದು ಅಭ್ಯಾಸ ಮಾಡ್ತದೆ ರಾಜ್ಯಶಾಸ್ತ್ರ ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬಹಳ ಮುಖ್ಯವಾಗಿ ಈ ಅಂಶವನ್ನು ನಾವು ಪಟ್ಟಿ ಮಾಡಬಹುದು ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿರುವಂಥದ್ದು ವ್ಯಕ್ತಿ ಮತ್ತು ರಾಜ್ಯ ನೋಡಿ ರಾಜ್ಯ ಇರುವಂತಹದ್ದು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ರಾಜ್ಯ ಇರುವಂತಹದ್ದು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕಾಗಿ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದಲ್ಲಿ ಬರುವಂತಹ ಅನೇಕ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡುವುದೇ ರಾಜ್ಯದ ಕೆಲಸವಾಗಿರ್ತದೆ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಹಕ್ಕಿನ ಮೇಲೆ ಅಹ್ ಹೇರುವಂತಹ ಕೆಲವೊಂದು ನಿರ್ಬಂಧಗಳನ್ನು ಕೂಡ ಏನ್ ಮಾಡ್ತದೆ ರಾಜ್ಯ ಅಂತಕ್ಕಂಥದ್ದು ಆ ಅಂತಹ ಒಂದು ನಿರ್ಬಂಧಗಳನ್ನ ಸಡಿಲಗೊಳಿಸಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸುವ ಹಕ್ಕುಗಳನ್ನು ರಕ್ಷಿಸುವ ಕೆಲಸಗಳನ್ನು ಕೂಡ ಮಾಡ್ತದೆ ರಾಜ್ಯ ಅಂತಕ್ಕಂಥದ್ದು ಹಾಗಾಗಿ ರಾಜ್ಯ ಅಂತಕ್ಕಂಥದ್ದು ವ್ಯಕ್ತಿಯ ಉತ್ತಮ ಜೀವನಕ್ಕಾಗಿಯೇ ಅದು ಮುಂದುವರಿತದೆ ಆ ಹಾಗಾಗಿ ರಾಜ್ಯ ಅಂತಕ್ಕಂಥದ್ದು ರಾಜ್ಯ ಮತ್ತು ವ್ಯಕ್ತಿ ಇವುಗಳ ನಡುವಿನ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವೇ ರಾಜ್ಯಶಾಸ್ತ್ರವಾಗಿದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ನಾವು ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಂಬಂಧಗಳನ್ನು ಕೂಡ ಗುರುತಿಸಬಹುದಾಗಿದೆ ವಿದ್ಯಾರ್ಥಿಗಳೇ ಇನ್ನು ಬಹಳ ಮುಖ್ಯವಾಗಿ ಮೂರನೇದು ರಾಜಕೀಯ ಸಿದ್ಧಾಂತ ನೋಡಿ ಇಪ್ಪತ್ತನೇ ಶತಮಾನವನ್ನ ಸಿದ್ಧಾಂತಗಳ ಯುಗ ಅಂತ ಹೇಳಿ ಕರಿತೀವಿ ಭಿನ್ನ ಭಿನ್ನವಾಗಿರುವಂತಹ ಸಿದ್ಧಾಂತಗಳು ಹೊರಹೊಮ್ಮುವುದನ್ನು ನಾವು ನೋಡ್ಬೋದಾಗಿದೆ ಅನೇಕ ಸಿದ್ಧಾಂತಗಳು ಪ್ರಜಾಪ್ರಭುತ್ವವಾದ ಸಮಾಜವಾದ ಸಮಾತಾವಾದ ಹಾಗೆಯೇ ಫ್ಯಾಸಿಸಂ ನಾಸಿಸಂ ಹಿಂದುತ್ವವಾದ ಮಹಿಳಾವಾದ ಆದರ್ಶವಾದ ಓಕೆ ಈ ರೀತಿ ಅನೇಕ ಸಿದ್ಧಾಂತಗಳು ಆ ಏನಾಗ್ತಿದ್ದಾವೆ ಅಂತಂದರೆ ಅವಿರ್ಭವಿಸ್ತಾ ಇರುವುದನ್ನು ನೋಡ್ಬೋದಾಗಿದೆ ಇವೆಲ್ಲವೂ ಕೂಡ ರಾಜಕೀಯ ಚಿಂತಕರ ಚಿಂತನೆಯ ಫಲವಾಗಿದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ನಾವು ಅನೇಕ ರಾಜಕೀಯ ಸಿದ್ಧಾಂತಗಳನ್ನ ಅವುಗಳ ಗುಣದೋಷಗಳನ್ನ ಅವುಗಳು ಉಗಮವಾಗಿರುವಂತಹ ಹುಟ್ಟಿದಂತಹ ಒಂದು ಹಿನ್ನೆಲೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ ಒಂದು ಸಿದ್ಧಾಂತವನ್ನ ಮತ್ತೊಂದು ಸಿದ್ಧಾಂತಕ್ಕೆ ನಾವು ಹೋಲಿಕೆ ಮಾಡುವುದರ ಮೂಲಕವಾಗಿ ರಾಜ್ಯಶಾಸ್ತ್ರದಲ್ಲಿ ನಾವು ಸಂಶೋಧನೆಯನ್ನು ಕೂಡ ಕೈಗೊಳ್ಳಿಕ್ಕೆ ಸಾಧ್ಯವಾಗ್ತದೆ ಇವುಗಳನ್ನು ಕೂಡ ರಾಜ್ಯಶಾಸ್ತ್ರವು ತನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಹೊಂದಿದೆ ಅಡಗಿಸಿಕೊಂಡಿದೆ ಅಂತ ಹೇಳ್ಬೋದು ಇನ್ನು ಬಹಳ ಮುಖ್ಯವಾಗಿ ನಾಲ್ಕನೇದು ರಾಜಕೀಯ ಸಂಸ್ಥೆಗಳು ಅನೇಕ ರಾಜಕೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿರ್ತವೆ ಅಂತ ಹೇಳ್ಬೋದು ಪ್ರಾದೇಶಿಕ ಪಕ್ಷಗಳು ರಾಜಕೀಯ ಪಕ್ಷಗಳು ಆ ಹಾಗೆಯೇ ಸ್ಥಳೀಯ ಸರ್ಕಾರಗಳು ಇವುಗಳೆಲ್ಲವೂ ಕೂಡ ರಾಜಕೀಯ ಸಂಸ್ಥೆಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಆ ರಾಜಕೀಯ ಸಂಸ್ಥೆಗಳನ್ನು ಕೂಡ ಅಹ್ ಏನ್ ಮಾಡ್ತದೆ ರಾಜ್ಯಶಾಸ್ತ್ರ ತನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡಿದೆ ಈ ವಿಷಯ ವಸ್ತುವನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತೇವೆ ತಿಳ್ಕೊಳ್ತೇವೆ ಇನ್ನು ಚಲನಾತ್ಮಕವಾಗಿರುವಂತಹ ರಾಜಕೀಯ ಸೊ ಚಲನಾತ್ಮಕ ಅಂತಂದ್ರೆ ಗತಿಶೀಲವಾದದ್ದು ಸದಾ ಬದಲಾವಣೆಯ ಗುಣವನ್ನ ಹೊಂದಿರುವಂತಹದ್ದು ಸ್ವರೂಪವನ್ನ ಹೊಂದಿರುವಂತಹದ್ದು ಅಂತ ಹೇಳ್ಬೋದಾಗಿದೆ ಅಂದ್ರೆ ರಾಜ್ಯದ ರಾಜಕೀಯ ವ್ಯವಸ್ಥೆಯ ಮೇಲೆ ರಚನೆಯ ಮೇಲೆ ಕಾನೂನುಗಳನ್ನ ಮಾಡುವಂತಹ ಸರ್ಕಾರ ಏನಿರ್ತದೆ ಶಾಸಕಾಂಗ ಏನಿದೆ ಶಾಸಕಾಂಗ ಕಾನೂನುಗಳನ್ನು ರೂಪಿಸ್ತದೆ ಓಕೆ ಕಾರ್ಯಾಂಗ ಶಾಸಕಾಂಗದ ಮೇಲೆ ಅನೇಕ ಅಂಶಗಳು ಪ್ರಭಾವವನ್ನು ಬೀರ್ತವೆ ಅವುಗಳ ಮೇಲೆ ನಿಯಂತ್ರಣವನ್ನ ಹಿಡಿತವನ್ನ ಸಾಧಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತವೆ ಅಂಥವುಗಳಲ್ಲಿ ನಾವು ಒತ್ತಡದ ಗುಂಪುಗಳು ಅಂತ ಏನು ಕರಿತೀವಿ ಪ್ರೆಷರ್ ಗ್ರೂಪ್ಸ್ ಗಳನ್ನ ನೋಡಬಹುದು ಉದಾಹರಣೆಗೆ ವಿದ್ಯಾರ್ಥಿ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಸೊ ಹೀಗೆ ಅನೇಕ ಒತ್ತಡದ ಗುಂಪುಗಳು ಮಾಡ್ತವೆ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಶಾಸಕಾಂಗದ ಮೇಲೆ ಆ ತಮ್ಮದೇ ಆಗಿರುವಂತಹ ಒತ್ತಡವನ್ನ ಹೇರುವುದರ ಮೂಲಕ ತಮ್ಮ ಹಿತಾಸಕ್ತಿಗಳನ್ನು ಮಾಡ್ತವೆ ಹೀಗೆ ಅನೇಕ ರಾಜಕೀಯ ಸಂಸ್ಥೆಗಳು ಚಲನಾತ್ಮಕವಾಗಿರುವಂತಹ ರಾಜಕೀಯಕ್ಕೆ ಅವಕಾಶವನ್ನು ನೀಡ್ತವೆ ಅನ್ ಹಾಗಾಗಿ ಇವುಗಳ ಒಂದು ಪ್ರಭಾವವನ್ನ ಪ್ರಭಾವವನ್ನು ಪರಿಣಾಮವನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನದ ವ್ಯಾಪ್ತಿಯಲ್ಲಿ ಮಾಡ್ತೀವಿ ಅಭ್ಯಾಸವನ್ನು ಮಾಡ್ತೀವಿ ಇನ್ನು ಅಂತಾರಾಷ್ಟ್ರೀಯ ಸಂಬಂಧ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿ ಬರುವ ಬರ್ತಾ ಇರುವಂತಹ ಅಥವಾ ಹೆಚ್ಚು ಹೆಚ್ಚು ಗತಿಶೀಲವಾಗಿ ಹೆಚ್ಚು ಹೆಚ್ಚು ಚಾಲ್ತಿಯಲ್ಲಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ಸಂಬಂಧ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧವನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳಿ ಕರಿತೀವಿ ಅಂತಾರಾಷ್ಟ್ರೀಯ ಸಂಬಂಧ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಹಾಗೆಯೇ ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರ ರಾಷ್ಟ್ರಗಳ ನಡುವಿನ ಬಾಹ್ಯ ವರ್ತನೆಗಳನ್ನ ಚಟುವಟಿಕೆಗಳನ್ನ ನಿಯಂತ್ರಿಸುವಂತಹ ನಿಯಮಗಳ ಸಂಗ್ರಹವನ್ನು ನಾವು ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಕಾನೂನು ಅಂದ್ರೆ ಏನು ಅದರ ಉದ್ದೇಶಗಳೇನು ಅಂತಾರಾಷ್ಟ್ರೀಯ ಕಾನೂನಿನಿಂದ ವಿಶ್ವ ಶಾಂತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆಯೇ ಯುದ್ಧಗಳನ್ನು ತಡೆಗಟ್ಟಬಹುದೇ ರಾಷ್ಟ್ರದ ಬಾಹ್ಯ ವರ್ತನೆಗಳನ್ನ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕವಾಗಿ ನಾವು ಅಹ್ ನಿಯಂತ್ರಿಸಬಹುದೇ ಅಂತಾರಾಷ್ಟ್ರೀಯ ಕಾನೂನುಗಳು ಸೃಷ್ಟಿಯಾದ ಬಗೆ ಹೇಗೆ ಹಾಗೇನೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂದ್ರೆ ಏನು ಉದಾಹರಣೆಗೆ ಯುನೆಸ್ಕೋ ಯುನಿಸೆಫ್ ಐ ಎಲ್ ಓ ಎಂ ಎಫ್ ಡಬ್ಲ್ಯೂ ಹೆಚ್ ಓ ಓಕೆ ಈ ರೀತಿಯಾಗಿರುವಂಥ ಅನೇಕ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಕೂಡ ಇದ್ದಾವೆ ಅಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳ ಒಂದು ರಚನೆ ಅವುಗಳ ಉದ್ದೇಶ ಅವುಗಳ ಸ್ಥಾಪನೆಯ ಒಂದು ಹಿನ್ನೆಲೆ ಈ ಮತ್ತೆ ಅವುಗಳ ಕಾರ್ಯ ಸಾಧನೆಗಳು ಈ ಎಲ್ಲ ಅಂಶಗಳನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಸೊ ಇನ್ನು ಕೊನೆಯದಾಗಿ ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಒಂದು ಶುಷ್ಕವಾಗಿರುವಂತಹ ಒಂದು ವಿಷಯ ಅಲ್ಲ ಬದಲಾಗಿ ಅದು ಜೀವಂತವಾಗಿರುವಂತಹ ಒಂದು ವಿಜ್ಞಾನವಾಗಿದೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಇತರೆ ಸಮಾಜ ವಿಜ್ಞಾನಗಳ ಜೊತೆಯಲ್ಲಿಯೂ ಕೂಡ ಸಂಬಂಧವನ್ನು ಹೊಂದಿದೆ ಅದು ಒಂಟಿಯಲ್ಲ ಅದು ಏಕಾಂಗಿಯಲ್ಲ ಅಂತಕ್ಕಂತಹದ್ದು ಇತರೆ ವಿಷಯ ವಸ್ತುಗಳಿಗೋಸ್ಕರವಾಗಿ ಅದು ಇತರೆ ಸಮಾಜ ವಿಜ್ಞಾನಗಳ ಜೊತೆಯಲ್ಲಿ ಸಹ ಸಂಬಂಧವನ್ನ ಹೊಂದಿದ್ದು ಸಹಚರ್ಯವನ್ನು ಹೊಂದಿದ್ದು ಇತರೆ ಸಮಾಜ ವಿಜ್ಞಾನಗಳಿಂದ ಕೆಲವೊಂದು ಅಂಶಗಳನ್ನ ಎರವಲಾಗಿ ಪಡ್ಕೊಳ್ತಕ್ಕಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ ಹಾಗಾಗಿ ಅದು ಒಂಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯಶಾಸ್ತ್ರ ಇತರೆ ಸಮಾಜ ವಿಜ್ಞಾನಗಳಾದಂತಹ ಇತಿಹಾಸ ಇರ್ಬೋದು ಭೂಗೋಳ ಇರ್ಬೋದು ಹಾಗೇನೆ ಸಮಾಜಶಾಸ್ತ್ರ ಇರ್ಬೋದು ಹೀಗೆ ಇತರೆ ಸಮಾಜ ವಿಜ್ಞಾನಗಳೊಂದಿಗೆ ಅರ್ಥಶಾಸ್ತ್ರ ಇರ್ಬೋದು ಇತರೆ ಸಮಾಜ ವಿಜ್ಞಾನಗಳ ಜೊತೆಯಲ್ಲಿ ರಾಜ್ಯಶಾಸ್ತ್ರವು ಸಂಬಂಧ ಹೊಂದಿದೆ ಆ ಸಂಬಂಧ ಎಂಥದ್ದು ಇಂತಹ ಒಂದು ವಿಷಯಗಳನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಭ್ಯಾಸವನ್ನ ಮಾಡೋದನ್ನು ನೋಡಬಹುದು ಈ ಎಲ್ಲಾ ವಿಷಯಗಳು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂತಹ ವಸ್ತು ವಿಷಯಗಳಾಗಿವೆ ರಾಜ್ಯಶಾಸ್ತ್ರವು ತನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಈ ವಿಷಯಗಳನ್ನು ಕೂಡ ಅಡಗಿಸಿ ಇಟ್ಟುಕೊಂಡಿದೆ ಅಂತ ಹೇಳಬಹುದಾಗಿದೆ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಸಮರಪ್ ಸಮಡೋದಾದ್ರೆ ನಾವು ಇಂದಿನ ಅವಧಿಯಲ್ಲಿ ಯಾವ ಯಾವ ಅಂಶಗಳನ್ನು ಅಂತ ಅಂತೇಳಿ ನೋಡ್ತಾ ಹೋಗೋದಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಮೂರು ಮುಖ್ಯ ಮೂರು ಮುಖ್ಯ ದೃಷ್ಟಿಕೋನಗಳು ಅಂದರೆ ರಾಜ್ಯಶಾಸ್ತ್ರ ಅಂದರೆ ರಾಜ್ಯದ ಅಧ್ಯಯನ ಸರ್ಕಾರದ ಅಧ್ಯಯನ ಮತ್ತು ರಾಜ್ಯ ಹಾಗೂ ಸರ್ಕಾರ ಇವುಗಳೆರಡರ ಒಂದು ಅಧ್ಯಯನ ಅನ್ನೋದು ನೋಡಿದ್ವಿ ವಿವಿಧ ರಾಜಕೀಯ ಚಿಂತಕರುಗಳ ಒಂದು ಅಭಿಪ್ರಾಯಗಳನ್ನು ಕೂಡ ಮತ್ತೆ ಆ ಯಾವ ಯಾವ ರಾಜಕೀಯ ಚಿಂತಕರು ಯಾವ ಯಾವ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಎನ್ನುವುದನ್ನು ಕೂಡ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಹಾಗೇನೆ ಮುಂದುವರೆದು ಪ್ಯಾರಿಸ್ನ ಒಂದು ಅಲ್ಲಿ ನಡೆದಂತಹ ಯುನೆಸ್ಕೋದ ಸಮ್ಮೇಳನದಲ್ಲಿ ಯಾವ ಯಾವ ಅಂಶಗಳನ್ನ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಳವಡಿಸಲಾಯಿತು ಅನ್ನೋದನ್ನು ಕೂಡ ನೋಡಿದ್ವಿ ರಾಜಕೀಯ ಸಿದ್ಧಾಂತ ರಾಜಕೀಯ ಸಂಸ್ಥೆಗಳು ಚಲನಾತ್ಮಕ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹಾಗೇನೆ ಮುಂದುವರೆದು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಅಡಕವಾಗಿರುವಂತಹ ಎಲ್ಲ ಅಂಶಗಳನ್ನು ಕೂಡ ನಾವು ಸಮೀಕರಿಸಿ ಅವುಗಳನ್ನ ಒಂದು ಕಡೆ ಅವುಗಳನ್ನ ಪಟ್ಟಿ ಮಾಡಿ ವಿವರಿಸಬಹುದಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಒಳಗೊಂಡಿರುವಂತಹ ಬಹುಮುಖ್ಯವಾಗಿರುವಂತಹ ಅಂಶಗಳು ಅಂತ ಹೇಳಿದ್ರೆ ಒಂದೇದು ರಾಜ್ಯ ಮತ್ತು ಸರ್ಕಾರ ಅಂತ ಹೇಳಿ ಹೋದ್ವಿ ಅದಾದ ನಂತರದಲ್ಲಿ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಂಬಂಧಗಳು ರಾಜಕೀಯ ಸಿದ್ಧಾಂತ ರಾಜಕೀಯ ಸಂಸ್ಥೆಗಳು ಹಾಗೆಯೇ ಮುಂದುವರೆದು ರಾಜ್ಯಶಾಸ್ತ್ರದಲ್ಲಿ ಚಲನಾತ್ಮಕ ರಾಜಕೀಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಕಾನೂನುಗಳು ರಾಜ್ಯಶಾಸ್ತ್ರ ಮತ್ತು ಇತರೆ ಸಮಾಜ ವಿಜ್ಞಾನಗಳೊಂದಿಗೆ ಅದು ಹೊಂದಿರುವಂತಹ ಸಂಬಂಧ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಯಾವುದಾದ್ರೂ ಪ್ರಶ್ನೆಗಳಿದರೆ ನೀವು ನನ್ನನ್ನು ತರಗತಿಯಲ್ಲಿ ಪ್ರಶ್ನೆ ಮಾಡಬಹುದು ಕಾಂಟ್ಯಾಕ್ಟ್ ಕ್ಲಾಸ್ಗಳಿಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಅವಧಿಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೇವೆ ಇನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು